ओम योपां पुष्पं वेदा पुष्पवान् प्रजावान् पशुमान् भवति चंद्रमा वा अपां पुष्पं पुष्पवान् प्रजावान् पशुमान् भवति य एवं वेद योपामायतनं वेद आयतनवान् भवति श्री गुरुभ्यो नमः हरिः ओम। आत्मीय प्रिय प्रेक्षक बंधुगळे, ನಿಮ್ಮೆಲ್ಲರ ಜೀವನ ಸದಾ ಸಂತುಷ್ಟದಾಯಕವಾಗಿ ಕ್ಷೇಮದಾಯಕವಾಗಿ ಲಾಭದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಬಂಧುಗಳೇ, ಜೀವನದಲ್ಲಿ ಸುಖವಾಗಿರಬೇಕು ಸಂತೋಷವಾಗಿರಬೇಕು ಅಂತ ಸದಾಕಾಲ ಬಯಸ್ತಾ ಇರ್ತೀವಿ ನಾವು. ಯಾರಾದರೂ ಕಷ್ಟಪಡಬೇಕು ಅಂತ ಅಂದ್ಕೊಳ್ತೀವ? ಖಂಡಿತ ಇಲ್ಲ. ಹಾಗಾಗಿ ಮದುವೆ, ಸಂತಾನ, ವಿದ್ಯಾಭ್ಯಾಸ, ಆರೋಗ್ಯ, ಸ್ವಂತ ಮನೆ, ವಿದೇಶಿ ಪ್ರಯಾಣ, ಇನ್ನಿತರ ಹಲವಾರು ನಮ್ಮ ಆಸೆಗಳು ಏನಿದೆ, ಈ ಆಸೆಗಳೆಲ್ಲ ನಮಗೆ ಒಂದಾಗಿ ಒಂದೊಂದಾಗಿ ನಡ್ಕೊಂಡು ಬರ್ತಾ ಇರಬೇಕು. ಯಾವುದಾದ್ರೂ ಒಂದು ಆಸೆ ನಮಗೆ ಈಡೇರಲಿಲ್ಲ ಅಂದ್ಕೊಳ್ಳಿ, ಮನಸ್ಸಲ್ಲಿ ಒಂಥರ ಕಳವಳ, ಯೋಚನೆ, ಅಯ್ಯೋ ನನಗಾಗಲಿಲ್ವಲ್ಲ, ಸ್ವಂತ ಮನೆ ಆಗಲಿಲ್ವಲ್ಲ, ಭಗವಂತ ಎಲ್ಲ ಕೊಟ್ಟ, ಯಾಕೋ ನನಗೆ ಆರೋಗ್ಯ ಕೊಟ್ಟಿಲ್ಲಲ್ಲ, ಅದೇನೋ ಗೊತ್ತಿಲ್ಲ, ನನಗೆ ವಿದ್ಯೆ ಓದೋಕ್ಕೇ ಆಗ್ತಾಯಿಲ್ಲ. ಗುರುಗಳೇ, 3 ವರ್ಷದಿಂದ 5 ವರ್ಷದಿಂದ ನಾವು ಪ್ರಯತ್ನ ಪಡ್ತಾ ಇದ್ದೀವಿ, ಮದುವೆಗೆ ಹೆಣ್ಣೆ ಸೆಟ್ ಆಗ್ತಿಲ್ಲ, ಗಂಡೇ ಸೆಟ್ ಆಗ್ತಿಲ್ಲ. ಗುರುಗಳೇ, ಮದುವೆ ಆಗಿದೆ, 3-4 ವರ್ಷ ಆಗೋಯ್ತು, ಎಲ್ಲರೂ ಹೇಳ್ತಾ ಇದ್ದಾರೆ ಒಂದು ಮಗು ಮಾಡ್ಕೊಳ್ಳಿ ಅಂತ, ನಮ್ಮ ಪ್ರಯತ್ನದಲ್ಲಿ ನಾವಿದ್ದೀವಿ, ಭಗವಂತ ಯಾಕೋ ಕರುಣಿಸ್ತಾ ಇಲ್ಲ. ಹೀಗೆ ಹಲವಾರು ರೀತಿಯಾದಂಥ ಪ್ರಶ್ನೆಗಳು ಪ್ರಿಯ ಪ್ರೇಕ್ಷಕ ಬಂಧುಗಳು ನಿಮ್ಮಿಂದ ಜ್ಯೋತಿಷ್ಯರಿಗೆ ಬರ್ತಾ ಇರುತ್ತೆ. ಆದರೆ ಈ ಸಮಸ್ಯೆಗೆಲ್ಲ ಪರಿಹಾರ ಅಂತಕ್ಕಂಥದ್ದು ನಾವು ಹುಡುಕೊಳ್ಳಬೇಕಲ್ಲ. ಮಾಸ ಭವಿಷ್ಯ ಜೀವನದಲ್ಲಿ ಹಲವಾರು ಆಗು ಹೋಗುಗಳನ್ನು ತಿಳಿಸ್ತಾ ಇರುತ್ತೆ. ದಿನ ಭವಿಷ್ಯ ನೋಡಿ, ಒಂದಂತೂ ನಿಮಗೆ ಓಪನಾಗಿ ಹೇಳ್ಬಿಡ್ತೀನಿ, ಇದು ಜ್ಯೋತಿಷ್ಯದ ಸೀಕ್ರೆಟ್, ನಾನು ಹೇಳೋ ಆಗಿಲ್ಲ, ಒಬ್ಬ ಜ್ಯೋತಿಷ್ಯನಾಗಿ ನಾನು ಹೇಳೋ ಆಗಿಲ್ಲ, ಆದರೂ ಹೇಳ್ತೀನಿ, ನಾನು ಈ ತಪ್ಪು ಮಾಡಿದ್ದೀನಿ. ದಿನ ಭವಿಷ್ಯ, ಪ್ರತಿದಿನ ದಿನ ಭವಿಷ್ಯ ಹೇಳಲಿಕ್ಕಾಗಲ್ಲ ವೀಕ್ಷಕರೇ. 2 ಕಾಲು ದಿನಕ್ಕೆ ಒಮ್ಮೆ ಮಾತ್ರ ನಾವು ದಿನ ಭವಿಷ್ಯವನ್ನು ಹೇಳಲಿಕ್ಕೆ ಸಾಧ್ಯ. ಅದನ್ನು ದಿನ ಭವಿಷ್ಯ ಅನ್ನಲ್ಲ, ಚಂದ್ರ ಭವಿಷ್ಯ ಅಂತ ಹೇಳ್ತಾರೆ. 2 ಕಾಲು ದಿನಕ್ಕೆ ಒಮ್ಮೆ ಮಾತ್ರನೇ ಅದನ್ನ ಹೇಳಲಿಕ್ಕಾಗೋದು. ಕಾರಣ, 2 ಕಾಲು ದಿನಕ್ಕೆ ಒಮ್ಮೆ ಚಂದ್ರ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಬದಲಾವಣೆ ಆಗ್ತಾರೆ. ಒಂದೇ ಮನೇಲಿ ಚಂದ್ರ ಇದ್ದಾಗ ಹೇಗೆ ಹೇಳ್ತೀರ 2 ದಿನದ ಭವಿಷ್ಯ ನೀವು? ಆಗಲ್ಲ ವೀಕ್ಷಕರೇ. ಆದರೆ ಪ್ರೊಫೆಷನಲ್ ಎಥಿಕ್ಸ್, ನನಗೆ ಸೀಕ್ರೆಟ್ಸ್ ಎಲ್ಲ ಹೇಳೋಂಗಿಲ್ಲ, ಬೇರೆಯವ್ರು ಹೇಳ್ತಾರೆ ನೀವು ನಮ್ಮ ಸೀಕ್ರೆಟ್ಸ್ ಎಲ್ಲ ಬಿಟ್ಕೊಟ್ಬಿಡ್ತೀರಲ್ಲ ಶಾಸ್ತ್ರಿಗಳೇ ಗುರುಜಿಗಳೇ ಅಂತ. ಆದರೂ ಪರವಾಗಿಲ್ಲ, ನನ್ನ ವೀಕ್ಷಕರಿಗೆ ನಿಜ ಗೊತ್ತಾಗಬೇಕು ಅನ್ನೋಂಥ ಸಣ್ಣ ಮಾಹಿತಿ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ಸರಿ, ಹಾಗಾದರೆ ಈ ಮಾಸ ಭವಿಷ್ಯದಲ್ಲಿ ಯಾವ್ಯಾವ ರಾಶಿಗೆ ಹೇಗೇಗಿದೆ ಅನ್ನುವಂಥದ್ದು ತಿಳ್ಕೊಂಡು ಈ ತಿಂಗಳಿಗೆ ನಮಗೆ ಯಾವ ರೀತಿಯಂಥ ಫಲ ಸಿಗುತ್ತೆ, ಕುಜನಿಂದ, ಸೂರ್ಯನಿಂದ, ಬುಧನಿಂದ, ಶುಕ್ರನಿಂದ ಯಾವ ಥರ ಫಲ ಸಿಗುತ್ತೆ, ಆ ಫಲದಿಂದ ನಮ್ಮ ಜೀವನದಲ್ಲಿ ಏನಾದರೂ ಚೇಂಜಸ್ ಆಗುತ್ತಾ? ಈ ತಿಂಗಳಾದರೂ ಗುರುಳೆ ಓದ್ ತಿಂಗಳು ತುಂಬ ಕಷ್ಟಪಟ್ಟೆ, ಈ ತಿಂಗಳು ಚೆನ್ನಾಗಿರ್ತೀನ, ಗುರುಳೆ ಓದ್ ತಿಂಗಳು ತುಂಬ ಚೆನ್ನಾಗಿತ್ತು, ಈ ತಿಂಗಳು ಕಂಟಿನ್ಯೂ ಆಗುತ್ತಾ? ಹೀಗೇನಾದರೂ ಪ್ರಶ್ನೆ ನೀವು ಕೇಳೋದಾದರೆ ಪ್ರತಿ ಸಲ ನನ್ನ ನೋಡ್ಕೊಂಬರಬೇಕು ಅಥವಾ ನಿಮ್ಮ ಜ್ಯೋತಿಷ್ಯರ ಹತ್ರ ಹುಡ್ಕೊಂಡೋಗಬೇಕು. ಆ ಥರ ನಿಮಗೆ ಸಮಸ್ಯೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ಈ ಮಾಸ ಭವಿಷ್ಯವನ್ನು ಮಾಡ್ತಾ ಇರೋದು. ಮಾಸ ಭವಿಷ್ಯ ಭಾಳ ಭಾಳ ಕ್ಲಾರಿಟಿಯಾಗಿ ಕ್ಯಾಲ್ಕುಲೇಷನ್ ಕೊಡುತ್ತೆ ನಿಮಗೆ. ಸರಿ, ಹಾಗಾದರೆ ಮಾಸ ಭವಿಷ್ಯಕ್ಕೆ ಹೋಗ್ಬಿಡೋಣ. ತುಂಬ ಮಾತಾಡ್ತಿದ್ದೀರಾ ಗುರುಗಳೇ, ತಲೆ ತಿಂತಾಯಿದ್ದೀರಾ ಗುರುಗಳೇ, ಇವೆಲ್ಲ ವಿಷಯ ಬೇಡ, ನಮ್ಮ ರಾಶಿಗೆ ಹೆಂಗಿದೆ ಹೇಳಿಬಿಡಿ ಗುರುಗಳೇ ಅಂತೇನಾದರೂ ನೀವು ಅಂದ್ಕೊಳ್ಳೋದಾದರೆ ಖಂಡಿತ ಮುಂದೆ ಹೋಗ್ತೀನಿ. ಸುಮಾರು ಜನ ಹೇಳ್ತಿರ್ತಾರೆ ಗುರುಗಳೇ ವಿವರವಾಗಿ ಹೇಳಿ, ವಿಸ್ತಾರವಾಗಿ ಹೇಳಿ, ನೀವು ಮಾಡೋದು 8 ನಿಮಿಷ 6 ನಿಮಿಷ 10 ನಿಮಿಷ ನಮ್ಗೆ ಸಾಲ್ತಾ ಇಲ್ಲ, ಒಂದು 20 ನಿಮಿಷ ಮಾಡಿ ಅಂತ. ಖಂಡಿತ ಮಾಡೋಕ್ಕಾಗಲ್ಲ, ಯಾಕೆಂತಂದರೆ ನಿಮಗೆ ಗೊತ್ತಿರಲಿ ವೀಕ್ಷಕರೇ, ನಾನೀಗ ಕೂತ್ಕೊಂಡಿದ್ದೀನಲ್ಲ ಈ ಚೇರು, ಈ ಚೇರಲ್ಲಿ ನಾನು ಕೂತ್ಕೊಂಡಿದ್ದರೆ ನನ್ನ ಮುಂದುಗಡೆ 8 ಲೈಟ್ಸ್ ಇದೆ, 8 ಲೈಟ್ಸು, ಅದೆಲ್ಲ ನನ್ನ ಕಣ್ಣಿಗೆ, ಕಿವಿಗೆ, ದೇಹಕ್ಕೆ ಬಿಸಿ ಕೊಡ್ತಾ ಇರುತ್ತೆ. ಆಮೇಲೆ ಇದನ್ನು ನಾವು ಕ್ಲೋಸ್ಡ್ ಏರಿಯಲ್ಲಿ ಮಾಡಬೇಕು, ಓಪನ್ ಏರಿಯಲ್ಲಿ ಮಾಡೋಕ್ಕಾಗಲ್ಲ. ನೀವು ಈಗ ಹಿಂದ್ಗಡೆ ಗ್ರಾಫಿಕ್ಸ್ ನೋಡ್ತಾ ಇದ್ದೀರಲ್ಲ, ಅದು ನಿಜವಾದ ಗ್ರಾಫಿಕ್ಸ್ ಅಲ್ಲ, ಅದು ಎಡಿಟಿಂಗ್ ಮಾಡಿರೋದು, ಗ್ರೀನ್ ಮ್ಯಾಟ್ ಇದೆ ನನ್ನ ಹಿಂದ್ಗಡೆ, ಹಾಗೆ AC ಇದೆ, AC ಕೂಲ್ ಆಗ್ತಿರುತ್ತೆ, ಲೈಟ್ ಬಿಸಿ ಆಗ್ತಾ ಇರುತ್ತೆ, ಕೋಲ್ಡು ವಾಮು ಸೇರಿ ನನಗೆ ಒಂದೊಂದು ವೀಡಿಯೋ ಮಾಡಿ ಹೊರಗಡೆ ಹೋಗಿ ರೆಸ್ಟ್ ತೊಗೊಂಡು ಮಾಡ್ತೀನಿ, ಯಾಕೆಂದರೆ ಅಷ್ಟೊಂದು ಬಿಸಿನೂ ಆಗುತ್ತೆ, ಅಷ್ಟೊಂದು ತಣ್ಣಗೂ ಆಗುತ್ತೆ. ಇರಲಿ, ಇದೆಲ್ಲ ನನ್ನ ಕಷ್ಟ, ನಿಮ್ಗೆ ಹೇಳಬೇಕು ಅನ್ನಿಸ್ತು, ನಾನು ಹೇಳಿದೆ ಅಷ್ಟೇ.
ಸರಿ ಹಾಗಾದರೆ ಈ ಮೇ ತಿಂಗಳು ಏನೇನು ವಿಶೇಷಗಳಿದೆ ಯಾವ್ಯಾವ ಗ್ರಹಗಳು ತಮ್ಮ ಸ್ಥಾನವನ್ನು ಬದಲಾವಣೆ ಮಾಡುತ್ತೆ ಅನ್ನುವಂಥ ಮಾಹಿತಿಯನ್ನು ನಾನು ಕೊಟ್ಟುಬಿಡ್ತೀನಿ ನಿಮಗೆ ಅದಾದ ನಂತರ ಮುಂದಕ್ಕೆ ನಾನು ಭವಿಷ್ಯದ ರಾಶಿ ಭವಿಷ್ಯದ ಬಗ್ಗೆ ಹೇಳ್ತೀನಿ ಮೊದಲನೇದಾಗಿ 11ನೇ ತಾರೀಕು ಅಂದರೆ ಮೇ 11ನೇ ತಾರೀಕು ಅಮಾವಾಸ್ಯೆಯ ದಿನ ಅವತ್ತು ಅಮಾವಾಸ್ಯೆ ಆಚರಣೆ ಮಾಡೋದರಲ್ಲ ಮಾಡ್ತೀರ ಎಷ್ಟೋ ಜನ ಅಮಾವಾಸ್ಯೆಗೆ ಏನೇನೋ ಶುಭ ಕಾರ್ಯಗಳು ಕೆಲವರು ಪಿತೃತರ್ಪಣಗಳು ಕೆಲವರು ಸ್ವಯಂ ಪಾಕದಾನಗಳು ಅವರವರ ಸಂಪ್ರದಾಯ ಪದ್ಧತಿ ಇರಲಿ ಅದನ್ನು ಮಾಡ್ಕೊಳ್ಳಿ ನಾನು ಇನ್ನೊಂದು ಸಲ ಹೇಳ್ತೀನಿ ಹೊಸ ಸಂಪ್ರದಾಯನ ಯಾವುದನ್ನು ನೀವು ಉಪಯೋಗಿಸ್ಕೊಂಬಿಡಿ ಅಳವಡಿಸ್ಕೊಳ್ಬೇಡಿ ಹಳೆ ಸಂಪ್ರದಾಯನ ಬಿಡಬೇಡಿ ಎರಡನೇದಾಗಿ 14ನೇ ತಾರೀಕು ಮೇ 14ನೇ ತಾರೀಕು ಅಕ್ಷಯ ತದಿಗೆ ಇದು ಬಹಳ ಉತ್ತಮವಾದಂಥ ದಿನ ಹಾಗಂತ ಬಂಗಾರ ಖರೀದಿಗೆಲ್ಲ ಅದೆಲ್ಲ ಸುಮ್ಮನೆ ಏನೋ ರೂಮರ್ಸ್ ಅಷ್ಟೇ ಆದರೆ ಅಕ್ಷಯ ತೃತೀಯ ತುಂಬ ಒಳ್ಳೆಯ ದಿನ ಖರೀದಿ ಮಾಡಿದ್ರೂ ತಪ್ಪಿಲ್ಲ ಒಳ್ಳೆಯದೇ ಒಳ್ಳೆಯ ದಿನ ಬಂಗಾರ ಖರೀದಿ ಮಾಡಿದ್ರೆ ಒಳ್ಳೆಯದೇ ಇನ್ನು 17ನೇ ತಾರೀಕು ಶಂಕರಾಚಾರ್ಯರ ಜಯಂತಿ ಶಂಕರಾಚಾರ್ಯರು ಗೊತ್ತಿದೆಯಲ್ಲ ನಿಮಗೆ ಅವರು ಆಮ್ನಾಯ ಪೀಠಗಳನ್ನು ಸ್ಥಾಪನೆ ಮಾಡಿ ಸರಸ್ವತಿ ಪೀಠವನ್ನು ಕಾಶ್ಮೀರದಲ್ಲಿ ಅವರು ತಮ್ಮ ಒಂದು ತೆಕ್ಕೆಗೆ ತಗೊಂಡು ಧರ್ಮವನ್ನು ಪ್ರಚಾರ ಮಾಡಿದಂಥ ಮಹನೀಯರು ಅಂತ ಶಂಕರಾಚಾರ್ಯರ ಜಯಂತಿ ಆಚರಣೆ 21ನೇ ತಾರೀಕು ವಾಸವಿ ಜಯಂತಿ ವಾಸವಿ ಜಯಂತಿ ಅಂತಂದರೆ ಈ ಆರ್ಯವೈಶ್ಯರು ಇರ್ತಾರಲ್ಲ ಆರ್ಯವೈಶ್ಯರಿಗೆ ಕುಲದೇವತೆ ಯಾರು ವಾಸವಾಂಬ ಕನ್ಯಕಾ ಪರಮೇಶ್ವರಿ ಹಾಗಾಗಿ ಆರ್ಯವೈಶ್ಯರು ನಿಮ್ಗೆ ಏನೇ ಕೆಲಸ ಇರಲಿ 21ನೇ ತಾರೀಕು ವಾಸವಿ ಜಯಂತಿ ಉತ್ಸವ ಮಾಡಲೇಬೇಕು ದೇವಸ್ಥಾನಕ್ಕೆ ಹೋಗಿ ಸೇವೆ ಮಾಡಿ ಏನಾದರೂ ಮಾಡಿ ವಾಸವಾಂಬ ಯೈ ವಿದ್ಮಹೇ ಶುಕಹಸ್ತ ಯೈ ಧೀಮಹಿ ತನ್ನೋ ಕನ್ಯಕಾ ಪ್ರಚೋದಯಾತ್ ಅದ್ಭುತವಾದಂಥ ಶಕ್ತಿ ತಾಯಿ ಕೊಡ್ತಾಳೆ ದೀರ್ಘ ಸುಮಂಗಲ ಯೋಗಕ್ಕೆ ಸುಮಾರು ಜನ ಶೆಟ್ರು ಕೋಮಟಿ ಶೆಟ್ರು ಅಂತಾರೆ ಹಾಗಾಗಿ ಆರ್ಯವೈಶ್ಯರು ನೀವೆಲ್ಲ ಭಾಳ ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡ್ತೀರ ನಾನು ನೋಡಿದ್ದೀನಿ ವೈಶ್ಯರು ಭಾಳ ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜೆ ಮಾಡ್ತಾರೆ ಅವತ್ತಿಂದ ವಿಶೇಷವಾಗಿ ತಾಯಿಗೆ ಮಾಡಿ ಒಳ್ಳೆಯದಾಗುತ್ತೆ ಇನ್ನು 25ನೇ ತಾರೀಕು ನರಸಿಂಹಸ್ವಾಮಿ ಜಯಂತಿ ಉತ್ಸವ ಇದೆ ಅದನ್ನು ಆಚರಣೆ ಮಾಡಬೇಕು ಯಾರ್ಯಾರಿಗೆ ಭಯ ಇದೆ ಯಾರ್ಯಾರಿಗೆ ತುಂಬ ಆತಂಕ ಇದೆ ಇನ್ಸೆಕ್ಯೂರ್ ಫೀಲ್ ಇದೆ ಒಳಗಡೆ ಭಯ ಹೊರಗಡೆ ತೋರಿಸ್ಕೊಳ್ಳಲ್ಲ ಆ ಥರ ಸಮಸ್ಯೆಗಳು ಬಾಗಿಲು ಜೋರಾಗಿ ಬಿತ್ತಂದ್ರೂ ಭಯ ಪಡೋದು ಈ ಥರದ್ದೆಲ್ಲ ಯಾರಿಗಿರುತ್ತೋ ಅಂಥವ್ರು ನೀವು ನರಸಿಂಹಸ್ವಾಮಿ ಜಯಂತಿ ದಿನ ಸ್ವಾಮಿಗೆ ಸೇವೆ ಮಾಡಿ ಇನ್ನು 26ನೇ ತಾರೀಕು ಪೌರ್ಣಮಿ 29ನೇ ತಾರೀಕು ಸಂಕಷ್ಟಿ ಸಂಕಷ್ಟಹರ ಗಣಪತಿ ಚತುರ್ಥಿ ವ್ರತ ನಮ್ಮ ಕಷ್ಟಗಳನ್ನು ದೂರ ಮಾಡುವಂಥ ಗಣಪನ ವ್ರತ ಅವತ್ತು ಬೆಳಗಿಂದ ಉಪವಾಸ ಇರುವಂಥರು ರೀ ಸಂಜೆ ಸ್ವಾಮಿಗೆ ಅಭಿಷೇಕ ಆಗುತ್ತೆ ಅಭಿಷೇಕ ದರ್ಶನ ಮಾಡಿ ಚಂದ್ರೋದಯ ಅಂದರೆ ಚಂದ್ರ ಉದಯ ಚಂದ್ರ ನೋಡಬೇಕಲ್ಲ ರಾತ್ರಿ 10:01 ಚಂದ್ರೋದಯ ಆಗುತ್ತೆ ಇನ್ನು ಯಾವ್ಯಾವ ಗ್ರಹಗಳು ತಮ್ಮ ಸ್ಥಾನವನ್ನು ಬದಲಾವಣೆ ಮಾಡ್ತಾ ಇದೆ ಅಂದರೆ 4ನೇ ತಾರೀಕು 5ನೇ ತಿಂಗಳು ಅಂದರೆ ಮೇ 4ನೇ ತಾರೀಕು ಮಂಗಳವಾರ ಶುಕ್ರ ವೃಷಭ ರಾಶಿಗೆ ಪ್ರವೇಶ ಆಗ್ತಾರೆ ತಮ್ಮ ಸ್ವಂತ ಮನೆಗೆ ಇನ್ನು 14ನೇ ತಾರೀಕು ಶುಕ್ರವಾರ ರವಿ ಅಂದರೆ ಸೂರ್ಯ ವೃಷಭ ರಾಶಿಗೆ ಪ್ರವೇಶವಾಗ್ತಾರೆ ಇನ್ನು 26ನೇ ತಾರೀಕು ಮೇ ತಿಂಗಳಲ್ಲಿ ಬುಧವಾರ ಬುಧ ಮಿಥುನ ರಾಶಿಗೆ ಪ್ರವೇಶವಾಗ್ತಾರೆ ಇನ್ನು 28ನೇ ತಾರೀಕು ಅಂದರೆ ಮೇ 28ನೇ ತಾರೀಕು ಶುಕ್ರವಾರ ಶುಕ್ರ ಮಿಥುನ ರಾಶಿಗೆ ಪ್ರವೇಶವಾಗ್ತಾರೆ ಮೇ ತಿಂಗಳಲ್ಲಿ 4ಕ್ಕೆ ಗ್ರಹಗಳು ತಮ್ಮ ಸ್ಥಾನವನ್ನು ಬದಲಾವಣೆ ಮಾಡೋದು ಹಾಗಾಗಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಮೇ ತಿಂಗಳಲ್ಲಿ ಗ್ರಹಗಳ ಫಲಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ ವೃಶ್ಚಿಕ ರಾಶಿ ಹಾಗಾದರೆ ವೃಶ್ಚಿಕ ರಾಶಿಗೆ ಹೇಗಿದೆ ಮೇ ತಿಂಗಳಲ್ಲಿ ವೃಶ್ಚಿಕ ರಾಶಿ ಅವ್ರಿಗೆ ಏನಾದರೂ ಒಂದು ಒಳ್ಳೆಯ ಫಲ ಇದೆಯಾ ಹಾಗಾದರೆ ಕೆಟ್ಟ ಫಲ ಏನಾದರೂ ಬರೋ ಸಾಧ್ಯತೆಗಳಿದೆಯಾ ಈ ಥರದ್ದೆಲ್ಲ ಕೆಲವೊಂದು ಮಾಹಿತಿಗಳ ಬಗ್ಗೆ ನಾವು ತಿಳ್ಕೊಳ್ಳೇಬೇಕು ಅದರ ಬಗ್ಗೆ ನಾವು ಚಿಂತನೆ ಮಾಡಲೇಬೇಕು ಹಾಗಾದರೆ ಬನ್ನಿ ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಕುಜ ಪ್ರಸ್ತುತ ಇರತಕ್ಕಂಥದ್ದು ಅಷ್ಟಮ ಸ್ಥಾನದಲ್ಲಿ ಕುಜಾಷ್ಟಮ ಅಂತ ಹೇಳ್ತೀವಿ ರಾಶಿಯಿಂದ 8ನೇ ಮನೆಯಲ್ಲಿ ಕುಜ ಇದ್ದರೆ ಅದು ಕುಜ ದೋಷ ಗೊತ್ತಾ ನಿಮಗೆ ಕುಜ ಈಗಿರೋಂಥ ಜಾಗ ಚೆನ್ನಾಗಿಲ್ಲ ಅವನು 6ನೇ ಮನೆ ಅಧಿಪತಿನೂ ಹೌದು ಹಾಗಾಗಿ ರಾಶ್ಯಾಧಿಪತಿನೂ ಅವನೇ ಋಣ ರೋಗ ಶತ್ರು ಸ್ಥಾನಕ್ಕೆ ಅಧಿಪತಿನೂ ಅವನೇ 6ನೇ ಮನೆ ಅಧಿಪತಿನೂ ಅವನೇ ಮನಸ್ಸಿಗೆ ದೇಹಕ್ಕೆ ಅಧಿಪತಿ ಅವನೇ ಕುಜ ಅಷ್ಟಮದಲ್ಲಿದ್ದಾನೆ ಕುಜ ಅಷ್ಟಮ ಅಂತ 8ನೇ ಮನೆಯಲ್ಲಿ 8ನೇ ಮನೆ ಯಾರ್ದದ್ದು ಅಂತಂದರೆ ಅದು ಬುಧನ ಮನೆ ಬುಧನ ಮನೆಯಲ್ಲಿ ಕುಜನಿಗೆ ಬಲ ಇಲ್ಲ ಅವರಿಬ್ಬರು ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ ಹಾಗಾಗಿ 8ನೇ ಮನೆ ಕುಜ ಇದ್ದಾಗ ಅಗ್ರೆಸಿವ್ನೆಸ್ ಜಾಸ್ತಿ ಆಗುತ್ತೆ ವೃಶ್ಚಿಕ ರಾಶಿಯವ್ರಿಗೆ ಕೋಪ ಜಾಸ್ತಿ ಆತ್ರ ಜಾಸ್ತಿ
ಆತ್ರ ಮತ್ತು ಕೋಪದಿಂದ ನೀವು ಎಡವಟ್ಟುಗಳನ್ನು ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ವೃಶ್ಚಿಕ ರಾಶಿಯವರು ಬಲವಾಗಿ ಚಿಂತನೆ ಮಾಡಿ ಡಿಸಿಷನ್ಸ್ ತಗೊಳ್ಳಿ. ಯಾವ ಡಿಸಿಷನ್ ಮಾಡೋಕ್ಕೂ ಮುಂಚೆ ಸ್ವಲ್ಪ ತಲೆ ಉಪಯೋಗಿಸಿ ಅನುಭವಸ್ಥರನ್ನು ಕೇಳಿ, ಮಾರ್ಗದರ್ಶರನ್ನು ಕೇಳಿ. ದೊಡ್ಡ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಬೇಕಾ, ಹೊಸದಾಗಿ ಬಿಸ್ನೆಸ್ ಮಾಡ್ತೀರಾ, ಹೊಸದಾಗಿ ಯಾವುದಾದ್ರೂ ಒಂದು ಕೆಲಸ ಮಾಡಬೇಕಾ, ಹೊಸದಾಗಿ ಏನಕ್ಕಾದರೂ ಕೈ ಹಾಕ್ತಾ ಇದ್ದೀರಾ, ಹಾಗಾದರೆ ನಿಮ್ಮ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸಿ ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸನ್ನು ಮಾಡಿಸಿ ತದನಂತರವಾಗಿ ಡಿಸಿಷನ್ ತಗೊಳ್ಳಿ. ಬಿಸ್ನೆಸ್ಸನ್ನು ದೊಡ್ಡದು ಮಾಡಬೇಕಂದ್ರೂ ಕೂಡ ಸುಮ್ಮನೆ ಎಲ್ಲ ಲಕ್ಷ ಗಟ್ಟಲೆ ದುಡ್ಡು ಹಾಕೋದು, 10 ನಿಮಿಷ ಜ್ಯೋತಿಷ್ಯರ ಹತ್ರ ಮಾತಾಡಿ ತದನಂತರ ಡಿಸಿಷನ್ ತಗೊಳ್ಳಿ. ಮಾರ್ಗದರ್ಶಕರನ್ನು ಕೇಳಿ. ಸೆಲ್ಫ್ ಡಿಸಿಷನ್ ಒಳ್ಳೆಯದಲ್ಲ, ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳು ಬರುತ್ತೆ, ಇಲ್ಲ ಅಂತಲ್ಲ, ಅದನ್ನೆಲ್ಲ ಸರಿ ಮಾಡ್ಕೊಳ್ಳೋ ಶಕ್ತಿ ನಿಮಗಿದೆ. ದೊಡ್ಡ ದೊಡ್ಡ ಸಮಸ್ಯೆಗಳನ್ನೇ ಸಣ್ಣ ಪ್ರಮಾಣ ಸಮಸ್ಯೆಯಾಗಿ ಪರಿವರ್ತನೆ ಮಾಡಿ ಅದನ್ನು ಪರಿಹಾರ ಮಾಡ್ಕೊಳ್ಳೋ ಶಕ್ತಿ ವೃಶ್ಚಿಕ ರಾಶಿಯವ್ರಿಗಿದೆ. ಧೈರ್ಯ, ಶೌರ್ಯ, ಸಾಹಸ ಸ್ಥಾನ ನಿಮ್ಮದು. ಸುಮ್ಮನೆ ಅಲ್ಲ ವೃಶ್ಚಿಕ ರಾಶಿಯವ್ರಿಗೆ, ಅದರಲ್ಲದೆ 4ನೇ ಮನೆಯಲ್ಲಿ ಗುರು ಬೇರೆ ಇದೆ, ಗುರುವಿನ ಬಲ ಇದೆ. ಗುರು ಬಲ ಅಂದರೆ ಗುರುವಿನ ದೃಷ್ಟಿಯ ಬಲ ಇಲ್ಲ, ಆದರೆ 4ನೇ ಮನೆ ಗುರು ಇದ್ರೆ ಸುಖನ ಚೆನ್ನಾಗಿ ಪಡೀತೀರಾ, ತಾಯಿ ಆಶೀರ್ವಾದ ಚೆನ್ನಾಗಿ ಸಿಗುತ್ತೆ, 3ನೇ ಮನೆ ಶನಿರಿಂದ ಧೈರ್ಯ ಸಿಗುತ್ತೆ, ಕೋರ್ಟ್ ಕಚೇರಿಯಲ್ಲಿ ಸಕ್ಸಸ್ ಇದೆ, ಯಾವುದೇ ದಾಯಾದಿಗಳ ಕಲಹ ಇದ್ರೆ ದೂರ ಆಗುತ್ತೆ, ಕುಟುಂಬದಲ್ಲಿ ಸಮಸ್ಯೆ ಇದ್ರೆ ದೂರ ಆಗುತ್ತೆ, ಮದುವೆ ಸಮಸ್ಯೆ ಇದ್ರೆ ದೂರ ಆಗುತ್ತೆ, ಇನ್ನಿತರ ಎಷ್ಟೋ ವಿಧವಾದಂಥ ಅನುಕೂಲಗಳು ನಿಮ್ಗೆ ಪ್ರಾಪ್ತಿ. ಆಮೇಲೆ 3ನೇ ಮನೆ ಧೈರ್ಯ ಸ್ಥಾನ, ಆದ್ದರಿಂದ ವಿದೇಶಿ ಪ್ರಯಾಣಕ್ಕೆ ಹೋಗಿ ಬರ್ತಕ್ಕಂಥದ್ದು ವಿದೇಶದಲ್ಲೇ ಉದ್ಯೋಗ ಮಾಡೋಂಥವ್ರಿಗೆ ಒಳ್ಳೆ ಫಲ, ವಿದೇಶ ಸಂಬಂಧಪಟ್ಟಂಥ ವ್ಯಾಪಾರ ಮಾಡಿದವ್ರಂದ್ರೆ ಒಳ್ಳೆ ಫಲ, ಇಂಪಾರ್ಟೆಂಟ್ ಎಕ್ಸ್ಪೋರ್ಟ್ಸ್ ಮಾಡ್ಕೊತಕ್ಕಂಥವ್ರಿಗೆ, ಮತ್ತು ಸೀ ಫುಡ್ಸು, ಈ ಮೀನು ಇತ್ಯಾದಿಗಳನ್ನು ಮಾಡುವಂಥವ್ರು, ಆ ಥರದ ವ್ಯವಹಾರ ಮಾಡುವಂಥವ್ರಿಗೆಲ್ಲ ಒಳ್ಳೆ ಫಲ ಇದೆ. ಆಯಿಲ್ಲು, ಗ್ರಾಸರೀಸ್ ಬಿಸ್ನೆಸ್ ಮಾಡೋಂಥವ್ರಿಗೆ ಪೆಟ್ರೋಲ್ ಪಂಪು ಮತ್ತು ಆಯಿಲು, ಕೆಮಿಕಲ್ಲು, ಇದಕ್ಕೆ ಸಂಬಂಧಪಟ್ಟಂಥ ಬಿಸ್ನೆಸ್ಸು, ಸಣ್ಣ ಪುಟ್ಟ ಕೈಗಾರಿಕೋದ್ಯಮದಿಂದ ದೊಡ್ಡ ಕೈಗಾರಿಕೋದ್ಯಮದವರೆಗೂ, ಕಬ್ಬಿಣಕ್ಕೆ ಸಂಬಂಧಪಟ್ಟಂಥ ಒಂದು ಕೆಲಸ ವ್ಯಾಪಾರ ಮಾಡ್ತಕ್ಕಂಥವ್ರಿಗೂ ಕೂಡ ತುಂಬ ಹೈಲಿ ಸಕ್ಸಸ್ಸನ್ನು ಕಾಣ್ಬೋದು. ಜೊತೆಗೇನಪ್ಪ ಅಂತಂದರೆ ನಿಮ್ಮದೇ ಆದಂಥ ಒಂದು ಸ್ಥಾನಮಾನವನ್ನು ನೀವು ಗಳಿಸ್ಕೊಳ್ತೀರಾ. ವೃಶ್ಚಿಕ ರಾಶಿಯವರು ಎಲ್ಲವೂ ಕೆಟ್ಟದೇ ಇಲ್ಲ, ಕೆಲವೊಂದು ಮಾತ್ರ ಕೆಟ್ಟದ್ದು, ಅದನ್ನು ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ, ಅದಕ್ಕೆ ಪರಿಹಾರನೂ ಭಾಳ ಸುಲಭವಾಗಿ ಕೊಡ್ತೀನಿ. ಮತ್ತು ದ್ವಿತೀಯ ಮತ್ತು ಪಂಚಮಾಧಿಪತಿಗಳಾಗಿರ್ತಕ್ಕಂಥ ಗುರು 4ನೇ ಮನೆಯಲ್ಲಿ ಒಳ್ಳೆ ಫಲನೇ ಅಲ್ವಾ, ಎಷ್ಟು ಚೆನ್ನಾಗಿದೆ ಅಂತೀರಾ ನೋಡಿ. ರಾಶಿ ಹೇಗೆ ಇರಲಿ, ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ, ನಮ್ಮ ಪ್ರಯತ್ನ ಇಲ್ಲದೆ ಇದ್ರೆ ನಮ್ಗೆ ಸಕ್ಸಸ್ ಕಾಣಲ್ಲ ಕಣ್ರಿ. ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ವೃಶ್ಚಿಕ ರಾಶಿಯವರು, ನಿಮ್ಮ ಸಕ್ಸಸ್ಸು ನಾನು ನಿಮ್ಮೊಂದು ಉದಾಹರಣೆ ಕೊಟ್ಬಿಟ್ಟು ಹೇಳ್ತೀನಿ. ಈಗ ನೀವು ಒಂದು ಡೆಸ್ಟಿನಿ ರೀಚ್ ಆಗಬೇಕು, ಎಲ್ಲಿಂದನೋ ಒಂದು ಉದಾಹರಣೆ, ಒಂದು ಬೆಂಗಳೂರಿಂದ ಒಂದು ಮೈಸೂರಿಗೆ ಹೋಗಬೇಕು. ನೀವು ಹೋಗಬೇಕು ಅಂದರೆ ದಾರಿಯಲ್ಲಿ ನಿಮಗೆ ಬರೀ ಅಡೆತಡೆಗಳು, ಅಬ್ಸ್ಟ್ರಕಲ್ಸು ಬರ್ತಾನೆ ಇದೆ. ಟಿಫನ್ ತಿನ್ನಕ್ಕೆ ಒಂದು ಸಲ ನಿಲ್ಲಿಸಿದ್ರಿ, ಊಟ ಮಾಡೋಕ್ಕೆ ಒಂದು ಸಲ ನಿಲ್ಲಿಸಿದ್ರಿ, ಮೂತ್ರ ವಿಸರ್ಜನೆಗೆ ಒಂದು ಸಲ ನಿಲ್ಲಿಸಿದ್ರಿ, ಯಾರೋ ಒಂದು ಚಿಕ್ಕ ಆಕ್ಸಿಡೆಂಟ್ ಆಯಿತು, ರೋಡ್ ಜಾಮ್ ಆಯಿತು, ರೋಡ್ ರಿಪೇರಿ ಮಾಡ್ತಾ ಇದ್ದಾರೆ, ಹಂಸಗಳು ಬರ್ತಾ ಇದೆ, ಟೇಕ್ ಡೈವರ್ಷನ್ ಅಂತ ರೋಡ್ ಡೈವರ್ಷನ್ ಮಾಡಿದ್ರು, ಈ ಥರ ಎಲ್ಲ ಅಬ್ಸ್ಟ್ರಕಲ್ಸ್ ಇದ್ದರೆ ನೀವು ಬೆಂಗಳೂರಿಂದ ಮೈಸೂರಿಗೆ 120 ಕಿಲೋಮೀಟರ್ ಹೋಗೋಷ್ಟೊತ್ತಿಗೆ 6 ಗಂಟೆ ಪ್ರಯಾಣ ಮಾಡಿರ್ತೀರ. ಅದೇ ನಿಮಗೆ ಮಧ್ಯದಲ್ಲಿ ಟಿಫನ್ ಇಲ್ಲ, ಊಟ ಇಲ್ಲ, ತಿನ್ಕೊಂಡು ಈಗ ಹೊರಟಿದ್ದೀರಾ, ಮಧ್ಯದಲ್ಲಿ ಯಾವುದೇ ರೀತಿ ಅಂತ ನಿಮ್ಗೆ ಆರೋಗ್ಯ ತೊಂದರೆ ಆಗಲಿಲ್ಲ, ಮೂತ್ರ ವಿಸರ್ಜನೆನೋ ಇನ್ನೊಂದು ಮತ್ತೊಂದು ಸಮಸ್ಯೆ ಆಗಲಿಲ್ಲ, ಮಧ್ಯದಲ್ಲಿ ಯಾವುದೇ ಆಕ್ಸಿಡೆಂಟ್ಸ್ ಆಗಿಲ್ಲ, ಹಂಪಿಲ್ಲ, ರೋಡ್ ಡೈವರ್ಷನ್ ಇಲ್ಲ, ಏನು ಸಮಸ್ಯೆ ಇಲ್ಲ ಅಂದರೆ 2.5 ಅವರ್ಸ್ಗೆ ನೀವು ಮೈಸೂರು ರೀಚ್ ಆಗ್ತೀರ. ನಿಮ್ಮ ಜಾತಕದಲ್ಲಿ ವೃಶ್ಚಿಕ ರಾಶಿಯವ್ರಿಗೆ ಮೇ ತಿಂಗಳಲ್ಲಿ ಭಗವಂತ ಯಾವುದೇ ಹರ್ಡಲ್ಸನ್ನು, ಯಾವುದೇ ಸ್ಪೀಡ್ ಪಂಪನ್ನು, ಅಥವಾ ಯಾವುದೇ ಹಂಸಗಳನ್ನು, ಯಾವುದೇ ಡೈವರ್ಷನ್ಸನ್ನು, ಯಾವುದೇ ಆರೋಗ್ಯ ಸಮಸ್ಯೆಯನ್ನು ಕೊಡ್ತಾ ಇಲ್ಲ. ನಿಮ್ಮ ರೋಡ್ ಕ್ಲಾರಿಟಿ ಆಗಿದೆ, ಆದರೆ ನೀವು ಗಾಡಿಯನ್ನು ಕರೆಕ್ಟಾಗಿ ಓಡಿಸ್ಬೇಕು. ಅರ್ಥ ಆಯ್ತಲ್ಲ ನಿಮಗೆ. ಬೇರೆಯವ್ರಿಗೆ ಇದೆಲ್ಲ ಇದೆ, ಅವ್ರಿಗೆ 6 ಗಂಟೆ ಆಗುತ್ತೆ, ಬಟ್ ನಿಮಗೆ 2.5 ಗಂಟೆಲೇ ಮುಗಿಸ್ತೀರಾ ಅಂತ. ವೃಶ್ಚಿಕ ರಾಶಿಯವರಿಗೆ ಒಂದು ಒಳ್ಳೆ ಸುಯೋಗದ ಸಮಯ ಅಂತ ನಾನು ಹೇಳ್ತೀನಿ. ಕೆಲವೊಂದಿಷ್ಟು ನಾನು ಹೇಳಿದ್ನಲ್ಲ, ಈಗ ಕುಜ ಅಷ್ಟಮ ಇರೋದ್ರಿಂದ ಸ್ವಲ್ಪ ಕೆಟ್ಟದ್ದೇ ಇದೆ, ಒಳ್ಳೆಯದು ಅಂತ ನಾನು ಸಂಪೂರ್ಣ ಹೇಳಲಿಕ್ಕೆ ಬರಲ್ಲ. 6ನೇ ಮನೆನೋ ಅವನೇ ಸ್ವಲ್ಪ ಆರೋಗ್ಯದ ಬಾಧೆನೋ, ಹಿಂಸೆ, ಅಗ್ನಿತತ್ವ, ಹೊಟ್ಟೆ ಉರಿ, ಡೈಜೆಸ್ಟಿವ್ ಸಿಸ್ಟಮ್ ಪ್ರಾಬ್ಲಮ್ಮು, ಆಮೇಲೆ ಸ್ವಲ್ಪ ಬೇದಿಗಳಾಗೋದು, ವಾಂತಿಗಳಾಗೋದು, ಮೋಷನ್ ಪ್ರಾಬ್ಲಮ್ಸು, ಹೊಟ್ಟೆ ಕಿರಿಕಿರಿ, ಈ ಕಲ್ಲು ಸೇರಿದ್ರೆ ಅಥವಾ ಹೊಟ್ಟೆ ನೋವು ಬಂದರೆ ಹೆಂಗೆ ಹಿಂಸೆ ಆಗುತ್ತೋ ಆ ಥರ ಹಿಂಸೆ ಆಗೋದು, ಆಮೇಲೆ ದಿಢೀರಂತ ಹೊಟ್ಟೆ ಊದೋದು ಬಲ್ಜಾಗೋದಂತಾರಲ್ಲ ಆ ಥರ ಆಗೋವಂಥದ್ದು. ರಾಶಿಯಾಧಿಪತಿನೇ ಸ್ವಲ್ಪ ಚೆನ್ನಾಗಿಲ್ಲದಿರೋದ್ರಿಂದ ಮಾನಸಿಕ ವ್ಯಥೆ, ಚಿಂತನೆ, ಅಯ್ಯೋ ಏನಾಗೋಗುತ್ತೋ, ಅಯ್ಯೋ ನಾನು ಸಾಲ ಮಾಡಿಬಿಟ್ಟಿದ್ದೀನಿ, ಅಯ್ಯೋ ಬರೋ ತಿಂಗಳು ನನ್ನ ತಂಗಿ ಮದುವೆ ಇದೆ, ಏನು ಮಾಡೋದು, ಅಯ್ಯೋ ಮನೆ ಕಟ್ಸ್ತಾ ಇದ್ದೀನಲ್ಲಪ್ಪ, ಹೆಂಗಪ್ಪ ಸಾಲ. ಈಗ ಹೇಗಿದ್ರೂ ನೀವು ಚಿಂತೆ ಮಾಡಲಿ, ಚಿಂತೆ ಮಾಡದೆ ಹೋಗಲಿ, ಸಾಲ ತೀರಿಸಲೇಬೇಕಲ್ವ. ಚಿಂತೆ ಮಾಡಿ ಆರೋಗ್ಯನೂ ಹಾಳು ಮಾಡಿಕೊಂಡು ಸಾಲನೂ ತೀರಿಸೋದು, ಎರಡೂ ಬೇಕಾ ನಿಮಗೆ? ಹೊಂದ್ಕೊಂಡ್ರೆ ಒಂದು ಬೋನಸ್ ಅಂತಾರಲ್ಲ ಆ ಥರ. ಯಾಕೆ ಆರೋಗ್ಯನ ಕೆಡಿಸ್ಕೊಬೇಕು? ಆರೋಗ್ಯ ಕೆಡಿಸ್ಕೊಂಬಿಡಿ. ಕುಜಾಷ್ಟಮ ದೋಷ ಇದ್ದರೂ ಭಯಪಡಬೇಡಿ, ಸುಬ್ರಹ್ಮಣ್ಯ ಅಷ್ಟೋತ್ತರ ಇದೆ. ಓಂ ಸ್ಕಂದಾಯ ನಮಃ ಗುಹಾಯ ನಮಃ ಬರುತ್ತೆ,
ಅಷ್ಟೋತ್ರ ಸಿಗುತ್ತೆ, ಸ್ಕಂದ ಸುಬ್ರಹ್ಮಣ್ಯ ಅಷ್ಟೋತ್ರ ದಿನ ಅಷ್ಟೋತ್ರ ಹೇಳಿ, ಪ್ರತಿ ದಿನ ಅಷ್ಟೋತ್ರ ಹೇಳಿ, ಖಂಡಿತ ನಿಮಗೆ ಒಳ್ಳೆಯ ಫಲ ಸಿಗುತ್ತೆ. ಅಕಸ್ಮಾತ್ ಏನಾದರೂ ನಿಮಗೆ ಸುಬ್ರಹ್ಮಣ್ಯ ದೇವಸ್ಥಾನ ಪಕ್ಕದಲ್ಲಿ ಇತ್ತಂದರೆ ಅದ್ರ ವಾಹನ ಇರುತ್ತೆ ಗೊತ್ತಾ ನಿಮಗೆ, ನವಿಲು ವಾಹನ, ಆ ವಾಹನಕ್ಕೆ ಹೋಗಿ ಒಂದು ನಮಸ್ಕಾರ ಮಾಡ್ಕೊಂಬನ್ನಿ. ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಸ್ವಾಮಿ ಮುಂದೆ ಒಂದು ವಾಹನ ಇರುತ್ತೆ, ಅಥವಾ ನಿಮಗೆ ನವಿಲೇ ಸಿಗುತ್ತೆ. ಗುರುಗಳೇ, ನಾನು ಹಳ್ಳಿಲಿದ್ದೀನಿ, ನಾನು ಫಾರೆಸ್ಟ್ ಏರಿಯಲ್ಲಿದ್ದೀನಿ, ನನ್ನ ಕಾಡು ಸುಪ್ಪ ಮಧ್ಯದಲ್ಲಿದ್ದೀನಿ ನಾನು, ಅಥವಾ ನಾನು ಯಾವುದೋ ಝೂ ಪಕ್ಕದಲ್ಲಿದ್ದೀನಿ, ದರ್ಶನ ಮಾಡಿ. ಒಂದು ಸಲ ನೀವು ನವಿಲು ದರ್ಶನ ಮಾಡಿ. ನವಿಲು ದರ್ಶನ ಮಾಡೋದ್ರಿಂದ ವೃಶ್ಚಿಕ ರಾಶಿಯವ್ರಿಗೆ ಮತ್ತಷ್ಟು ಸಕ್ಸಸ್ಸನ್ನು ಕಾಣ್ತೀರಾ. ಸುಬ್ರಹ್ಮಣ್ಯ ಅಷ್ಟೋತ್ರವನ್ನು ಓದಿ, ಸಾಧ್ಯವಾದರೆ ಸುಬ್ರಹ್ಮಣ್ಯ ಅಷ್ಟೋತ್ರ ನಾನು ಈಗ ನನ್ನ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡ್ತೀನಿ, ಬೇಕಾದ್ರೆ ಅದನ್ನು ನೀವು ಕೇಳಿ. ಸುಬ್ರಹ್ಮಣ್ಯ ಅಷ್ಟೋತ್ರ ಕೇಳೋದ್ರಿಂದ ಕಾರ್ಯ ಸಾಧನೆ, ಸಕ್ಸಸ್ಸು ಎಲ್ಲದರಲ್ಲೂ ಸಕ್ಸಸ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಓವರಾಲ್ ಹೇಳಿಬಿಟ್ಟೆ ನಾನು, ಈಗ ವೃಶ್ಚಿಕ ರಾಶಿಯಲ್ಲೇ ಕೇತು ಇದ್ದಾರೆ, ಏಳನೇ ಮನೆ ರಾಹು ಬುಧ ರವಿ ಫಲ ಹೇಳಿಬಿಟ್ಟೆ, ಎರಡನೇ ಮನೆ ಫಲ ಹೇಳಿದೆ, ಮೂರು ಮತ್ತು ನಾಲ್ಕನೇ ಮನೆ ಫಲ ಹೇಳಿದೆ, ಓವರಾಲ್ ಎಲ್ಲ ಕವರ್ ಆಯಿತು. ಇನ್ನೇನಪ್ಪ ಅಂದರೆ ಹತ್ತನೇ ಮನೆ ದಶಮಾಧಿಪತಿಯ ಫಲಗಳನ್ನು ಹೇಳಬೇಕು. ದಶಮಸ್ಥಾನಾಧಿಪತಿ ರವಿ ಏಳನೇ ಮನೆ ಇರೋದ್ರಿಂದ ತಂದೆ ಕಡೆಯಿಂದ ಅನುಕೂಲ, ತಾಯಿಯ ಸಂಬಂಧ, ಮದುವೆಗೆ ಹುಡುಕ್ತಾ ಇದ್ದೀರಾ, ನಿಮ್ಮ ಪಕ್ಕದಲ್ಲೇ ಹೆಣ್ಣಿದೆ ಅಥವಾ ನಿಮ್ಮ ಪಕ್ಕದಲ್ಲೇ ಗಂಡಿದೆ, ನೋಡಿ ಒಂದು ಸಲ ನೋಡಿ, ಮದುವೆಗೆ ಅಂತ ನೀವು ಪ್ರಯತ್ನ ಪಡ್ತಾ ಇದ್ದೀರಾ, ನಿಮ್ಮಲ್ಲೇ ಹೆಣ್ಣಿದೆ, ನಿಮ್ಮಲ್ಲೇ ಗಂಡಿದೆ ಹುಡುಕಿ, ಅದು ಸಿಕ್ಕದೆ ನೀವು ಊರೆಲ್ಲ ಹುಡುಕ್ತಾ ಇದ್ದೀರಾ, ಮದುವೆಗೆ ಅನುಕೂಲ ಆಗುತ್ತೆ. ಓವರಾಲ್ ಚೆನ್ನಾಗಿದೆ ವೃಶ್ಚಿಕ ರಾಶಿಯವರು, ಚಿಂತೆ ಮಾಡಿಬಿಡಿ. ನಾನು ಹೇಳ್ದಂಗೆ ಸುಬ್ರಹ್ಮಣ್ಯ ಅಷ್ಟೋತ್ರ, ಸ್ಕಂದದ ಅಷ್ಟೋತ್ರ, ಸುಬ್ರಹ್ಮಣ್ಯ ಅಷ್ಟೋತ್ರವನ್ನು ಕೇಳ್ಕೊಳ್ಳಿ ಅಥವಾ ಹೇಳ್ಕೊಳ್ಳಿ, ನವಿಲನ್ನು ದರ್ಶನ ಮಾಡಿ ಒಳ್ಳೆಯದಾಗುತ್ತೆ. ಎಷ್ಟು ಸುಲಭ ಪರಿಹಾರ ಅಲ್ವಾ, ಚಿಂತೆ ಆಯಿತಾ? ಏನಾದರೂ ನಿಮಗೆ ಕನ್ಫ್ಯೂಷನ್ ಆದರೆ ಕಮೆಂಟಲ್ಲಿ ಮಾಡಿ, ಗುರುಗಳೇ ನೀವು ಹೇಳ್ತಾರೆ ಸರಿ ಹೋಗ್ತಿಲ್ಲ, ನಮ್ಗೆ ಅರ್ಥ ಆಗ್ತಿಲ್ಲ, ಗುರುಗಳೇ ಪರವಾಗಿಲ್ಲ, ಕಮೆಂಟ್ ಮಾಡಿ ತಿಳಿಸಿ. ನಾನು ನೀವು ಕೆಟ್ಟ ಕಮೆಂಟ್ ಮಾಡಿದ್ರು ನಾನು ಅಕ್ಸೆಪ್ಟಬಲ್ಲೇ, ಒಳ್ಳೆ ಕಮೆಂಟ್ ಮಾಡಿದ್ರೆ ಅಕ್ಸೆಪ್ಟಬಲ್ಲೇ, ನನಗೆ ಯಾರ ಮೇಲೂ ದ್ವೇಷ ಇಲ್ಲ, ಯಾರ ಮೇಲೂ ಪ್ರೀತಿ ಇಲ್ಲ. ನನಗೆಲ್ಲ ಪ್ರಿಯ ಪ್ರೇಕ್ಷಕ ಬಂಧುಗಳಿಗೆ ನಾನು ಡೀಟೇಲ್ಸನ್ನು ತಿಳಿಸ್ಬೇಕು, ತಿಳಿಸ್ತಾ ಇದ್ದೀನಿ. ಅದರಿಂದ ನಿಮ್ಗೆ ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ ಭಗವಂತನ ಇಚ್ಛೆ, ಒಳ್ಳೇದಾಗಬೇಕು ಅಂತ ನಾನು ಕೊಡ್ತೀನಿ. ಮತ್ತೊಮ್ಮೆ ನನ್ನ ಆರಾಧ್ಯ ದೇವಿನ ಕೇಳ್ಕೊತೀನಿ, ನಾನು ಹೇಳುವಂಥದ್ದು ಎಲ್ಲ ಭಗವಂತನದ್ದು, ಒಳ್ಳೇದು ನಡೀಲಿ, ಕೆಟ್ಟದ್ದು ಯಾವುದೂ ನಡೀಬಾರ್ದು, ಕೆಟ್ಟದ್ದು ನಾನು ಹೇಳೋದು ಸುಳ್ಳಾಗಲಿ, ಒಳ್ಳೇದೇ ನಡೀಲಿ ಅಂತ ನಾನು ಕೂಡ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿನ ಪ್ರಾರ್ಥನೆ ಮಾಡ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ. ನೀವೊಬ್ಬರು ಮಾತ್ರ ನೋಡಿದ್ರೆ ಸಾಕಾ, ನಿಮ್ಮ ಸಂಬಂಧಿಕರು ನೋಡೋದು ಬೇಡವಾ, ನಿಮ್ಮ ಸ್ನೇಹಿತರು ನೋಡೋದು ಬೇಡವಾ, ಹೋಗಲಿ, ಈಗ ನಿಮ್ಮದೇ ಸಮಸ್ಯೆ, ನಿಮ್ಮದು ಈಗ ವೃಶ್ಚಿಕ ರಾಶಿ ಆಗಿತ್ತು, ಬೇರೆ ವೃಶ್ಚಿಕ ರಾಶಿಯವರು ಅವ್ರ ದೋಷ ಪರಿಹಾರ ಮಾಡ್ಕೊಳ್ಳೋದು ಬೇಡವಾ. ಯಾರ್ಯಾರು ಗೊತ್ತಿದ್ದಾರೆ ಎಲ್ಲರಿಗೂ ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ ಎಲ್ಲದರಲ್ಲೂ ಶೇರ್ ಮಾಡಿ, ಏನು ತೊಂದರೆ ಇಲ್ಲ, ತಲೆ ಕೆಡಿಸ್ಕೊಂಬಿಡಿ, ಶೇರ್ ಮಾಡಿ. ಹತ್ತು ಜನ ನೋಡಲಿ, ಶೇರ್ ಮಾಡೋಕ್ಕೆ ನಿಮ್ಗೆ ಒಂದು ಸೆಕೆಂಡ್ ಆಗುತ್ತಾ, ಒಂದು 10 ಸೆಕೆಂಡ್ ಆಗುತ್ತಾ, ಮಾಡಿ, ಎಲ್ಲರಿಗೂ ತಿಳಿಯಲಿ. ಒಳ್ಳೆಯ ವಿಷಯ ಅಂತ ತಿಳ್ಸೋಕ್ಕೆ ನಮ್ಗೇನು ಬೇಕಾ, ಒಳ್ಳೆಯ ವಿಷಯನ ನಾವು ತಿಳಿಸ್ತಾ ಅದ್ರದ್ದು ಶಕ್ತಿ ಬಲ ಆಗುತ್ತೆ, ಅದನ್ನು ತಿಳ್ಕೊಳ್ಳಿ. ಅದನ್ನು ಗುಟ್ಟಾಗಿಟ್ಕೊಂಡ್ರೆ ವಿದ್ಯೆ ನಾನು ಗುಟ್ಟಾಗಿಟ್ಕೊಂಡ್ರೆ ಪ್ರಯೋಜನ ಏನು? ನಾನು ಸತ್ತೋದ್ರೆ ನನ್ನಲ್ಲೇ ಸತ್ತೋಗುತ್ತೆ, 10 ಜನಕ್ಕೆ ಕೊಟ್ಟರೆ ನಾನು ಸತ್ತೋದರೂ ಆ ಮೂಲಕ ಅವ್ರ ಹತ್ರ ಬದುಕಿರುತ್ತೆ. ಅದಕ್ಕೆ ವಿದ್ಯೆಗೆ ಭಾಳ ಬಲ ಜಾಸ್ತಿ, ಸಾವಿಲ್ಲ ಅಂತ ಹೇಳೋದು. ಒಳ್ಳೆಯದಾಗಲಿ. ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.